ನಿರ್ದಿಷ್ಟ ಆಹಾರಕ್ಕೆ ನಿಮ್ಮೊಳಗೆ ಯಾವುದು ಪ್ರತಿರೋಧವನ್ನು ಉಂಟು ಮಾಡುತ್ತಿದೆ? ಈ ತಿನ್ನೋ ರೀತಿ ತೀರಾ ಹುಚ್ಚುತನದ್ದು. ಆಧುನಿಕ ವೈಜ್ಞಾನಿಕ ಅಂತಾರೆ, ಅದರಲ್ಲಿ ಅದೇನು ವೈಜ್ಞಾನಿಕತೆನೋ ಗೊತ್ತಿಲ್ಲ. ಹಲವು ಅಭ್ಯಾಸಗಳಿವೆ, ದೇಹದ ಚಾಲಕ ಶಕ್ತಿಯನ್ನು ನಂಬಲ ಸಾಧ್ಯ ರೀತಿಯಲ್ಲಿ ಬದಲಾಯಿಸುತ್ತೆ, ಲಕ್ಷಾಂತರ ಜನರಿಗೆ ಮಾಡಿದೆ. ಫುಡ್ ಅಲರ್ಜಿಗಳು ಹುಟ್ಟಿನಿಂದಲೇ ಬರೋದಾ ಅಥವಾ ನಂತರ ಬರೋದಾ? ಅವುಗಳನ್ನು ನಿವಾರಿಸೋಕೆ ಯೋಗ ಅಭ್ಯಾಸಗಳಿವೆಯೇ? ಅಲರ್ಜಿಗಳು ಹಲವು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ, ಆದರೆ ತುಂಬ ಸಾಮಾನ್ಯ ಅಲರ್ಜಿ ಅಂದರೆ ಚರ್ಮದ ಮೇಲೆ ಆಗೋ ಗುಳ್ಳೆಗಳು ಅಥವಾ ಶ್ವಾಸಕೋಶದ ಸಮಸ್ಯೆಗಳು, ಹೆಚ್ಚಾಗಿ ಇವೇ ಆಗೋದು. ಚರ್ಮದ ಮೇಲೆ ಕಾಣಿಸಿಕೊಳ್ಳುತ್ತವೆ ಅಥವಾ ಶ್ವಾಸನಾಳಗಳಲ್ಲಿ ಒಂದು ರೀತಿಯ ಊತಗಳು ಉಂಟಾಗಿ ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿ, ಇವು ಆಹಾರದ ಅಲರ್ಜಿ. ಕೆಮಿಕಲ್ಸ್ ಅಥವಾ ಇನ್ಯಾವುದಕ್ಕೋ ಅಲರ್ಜಿ ಹೊಂದಿದ್ರೆ ಅದು ಬೇರೆ ವಿಷಯ, ಆದರೆ ಇವು ಆಹಾರದ ಅಲರ್ಜಿ. ಅಂದರೆ ನಾನು ತಿನ್ನಬಹುದು, ನೀವು ತಿನ್ನೋ ಹಾಗಿಲ್ಲ, ನೀವು ತಿನ್ನಬಹುದು, ಅವ್ರು ತಿನ್ನೋ ಹಾಗಿಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲವೊಂದು ಅಲರ್ಜಿಗಳು ಪೋಷಕರಿಂದ ಮಕ್ಕಳಿಗೆ ಬಂದಿರುತ್ತವೆ, ಅದು ಅಪರೂಪ. ಕೆಲವೊಂದು ಬಂದಿರುತ್ತವೆ, ಪೋಷಕರಿಗೂ ಅದೇ ಅಲರ್ಜಿ ಇರುತ್ತೆ, ಮಕ್ಕಳಿಗೂ ಸಹ ಅದೇ ಇರುತ್ತೆ. ಮೂಲಭೂತವಾಗಿ ಈ ಅಲರ್ಜಿ ಅಂದರೆ ಪದಾರ್ಥದಲ್ಲಿರೋ ಯಾವುದೋ ಅಂಶಕ್ಕೆ ದೇಹದ ಪ್ರತಿಕ್ರಿಯೆ. ಇತ್ತೀಚೆಗೆ ಅದನ್ನು ಗುರುತಿಸ್ತಿದ್ದಾರೆ, ತುಂಬಾ ವಿವರವಾಗಿ ಪರೀಕ್ಷಿಸ್ತಿದ್ದಾರೆ. ಇತ್ತೀಚೆಗೆ ಟೆಸ್ಟ್ಗಳು ವಿಪರೀತವಾಗಿವೆ ಅಲ್ವಾ? ಅತಿರೇಕ ಅನಿಸುತ್ತೆ, ಆದರೆ ಸಮಸ್ಯೆ ಇದ್ದಾಗ ಎಲ್ಲ ಅತಿರೇಕ ಸಂಗತಿಗಳನ್ನು ಮಾಡಬೇಕಾಗುತ್ತೆ, ಅದು ಬೇರೆ ವಿಷಯ. ಅಲರ್ಜಿನ ನಿಭಾಯಿಸೋದು ಹೇಗೆ? ಮುಖ್ಯ ಅಂಶ ಅಂದರೆ ದೇಹ ಏನನ್ನು ಪ್ರತಿರೋಧಿಸ್ತಿದೆ. ಯೋಗದಲ್ಲಿ ನಿಮ್ಮೊಳಗೆ ಯಾವುದು ಅದನ್ನು ಇಷ್ಟಪಡ್ತಿಲ್ಲ ಅಂತ ನೋಡ್ತೀವಿ. ಯೋಗ ಮತ್ತು ಅಲೋಪತಿ ನಡುವಿನ ವ್ಯತ್ಯಾಸ ಅಂದರೆ ಅಲೋಪತಿ ಆಹಾರದಲ್ಲಿನ ಯಾವ ಅಂಶ ಅಲರ್ಜಿ ಉಂಟು ಮಾಡ್ತಿದೆ ಅಂತ ನೋಡುತ್ತೆ. ಇಲ್ಲಿ ನಾವು ನಿರ್ದಿಷ್ಟ ಆಹಾರಕ್ಕೆ ನಿಮ್ಮೊಳಗೆ ಯಾವುದು ಪ್ರತಿರೋಧ ಉಂಟು ಮಾಡ್ತಿದೆ ಅಂತ ನೋಡ್ತೀವಿ, ಯಾಕೆಂದರೆ ಅದು ಆಹಾರ, ವಿಷ ಅಲ್ಲ. ಹಲವು ಅಭ್ಯಾಸಗಳಿವೆ. ಸ್ವತಃ ಶಾಂಭವಿ ಅದೇ ಉದ್ದೇಶ ಅಲ್ಲದಿದ್ದರೂ ಬೇರೆ ಬೇರೆ ಮಟ್ಟದ ಅಲರ್ಜಿಗಳನ್ನು ನಿವಾರಿಸಿದೆ. ಅಲರ್ಜಿ ನಿವಾರಿಸೋಕ್ಕೆ ಅಂತಲೇ ಏನಾದರೂ ಮಾಡಬೇಕು ಅಂದರೆ ಶಕ್ತಿ ಚಾಲನ ಕ್ರಿಯೆ ಅದ್ಭುತವಾದ ಅಭ್ಯಾಸ. ಅದರಿಂದ 9 ತಿಂಗಳುಗಳಲ್ಲಿ ಸುಲಭವಾಗಿ ಅಲರ್ಜಿಯನ್ನು ಹೋಗಲಾಡಿಸುತ್ತೆ. ಕಪಾಲಭಾತಿಯನ್ನು ಪ್ರಬಲ ರೀತಿಯಲ್ಲಿ ಮಾಡೋದ್ರಿಂದಲೂ 60% ಸಮಸ್ಯೆಗಳನ್ನು ನಿವಾರಿಸಬಹುದು. ಅದನ್ನು ಸಮರ್ಪಕವಾಗಿ ಕಲಿಸಿದರೆ ಜಗತ್ತಿನಲ್ಲಿ 60% ಅಲರ್ಜಿನ ನಿವಾರಿಸಬಹುದು. ಕಪಾಲಭಾತಿ ಅಂದರೆ ಶಕ್ತಿಗಳು ಕಪಾಲನ ಬಿಸಿಯಾಗಿಸಬೇಕು. ಕಪಾಲ ಅಂದರೆ ತಲೆಬುರುಡೆ, ಈ ಭಾಗ. ನಿಮ್ಮ ಶಕ್ತಿಗಳು ಇದನ್ನು ಬಿಸಿಯಾಗಿಸಬೇಕು. ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಮಾತ್ರ ಬೆವರು ಬೇಕು, ತಿಳಿತಾ? ಕಪಾಲಭಾತಿ ಮಾಡಿದರೆ ಬರೀ ಇಲ್ಲಿ ಬೆವರು ಇಳಿಬೇಕು, ಸರಿನಾ? ಹಾಗೆ ಆದರೆ ಸರಿಯಾಗಿ ಮಾಡ್ತಿದ್ದೀರಿ ಅಂತ. ನೀವು ಆ ರೀತಿ ಮಾಡಿದರೆ 60-70% ಅಲರ್ಜಿಗಳು ಖಂಡಿತ ಹೋಗುತ್ತವೆ. ಇಲ್ಲದಿದ್ರೆ ನಿರ್ದಿಷ್ಟವಾಗಿ ನೋಡಬೇಕಾಗುತ್ತೆ. ಮಕ್ಕಳಿಗಾಗೋ ಅಲರ್ಜಿ ಬಗ್ಗೆ ಏನು ಹೇಳ್ತೀರಿ? ಪೋಷಕರ ಬಗ್ಗೆ ಇರೋ ಅಲರ್ಜಿನ, ಅದು ತುಂಬ ನಾರ್ಮಲ್. ಏಳೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗೋ ಅಲರ್ಜಿ US ತುಂಬ ಸಾಮಾನ್ಯ. ಇದು ಇತ್ತೀಚೆಗೆ ಭಾರತದಲ್ಲೂ ಕೂಡ ಸರ್ವೇ ಸಾಮಾನ್ಯ ಆಗ್ತಿದೆ. ಅಲರ್ಜಿನ ನಿವಾರಿಸಬೇಕಂದ್ರೆ ಒಂದೇನಂದರೆ ಮಕ್ಕಳ ಆಹಾರದಿಂದ ಹಾಲನ್ನು ತೆಗೆದು ಬಿಡಿ. ಅದು ಹಾಲಿನ ಅಲರ್ಜಿ ಅಲ್ಲ, ಆದರೆ ಹಲವಾರು ರೀತಿಯಲ್ಲಿ ಅಲರ್ಜಿನ ದೇಹಕ್ಕೆ ತರ್ತಿದೆ. ಬೇರೆ ಪ್ರಾಣಿಯ ಹಾಲನ್ನು ಕಸಿದು ಕುಡಿತಿರೋದ್ರಿಂದ ಅದಕ್ಕೆ ಬೆಲೆ ತೆರಬೇಕು. ಹೆಚ್ಚು ಅಂದರೆ 2.5-3 ವರ್ಷಗಳವರೆಗೆ ಅವರಿಗೆ ಹಾಲು ಕೊಡಬಹುದು, ಆಮೇಲೆ ಅವರಿಗೆ ಹಸುವಿನ ಹಾಲು ಬೇಕಾಗೇ ಇಲ್ಲ. ನೀವು ಹಸುವಿನ ಹಾಲನ್ನು ಕುಡಿತಾ ಇಲ್ಲ, ಯಾವ ಥರ ಹಾಲನ್ನು ಕುಡಿತಿದ್ದೀರೋ ಗೊತ್ತಿಲ್ಲ, ಯಾಕೆಂದರೆ ಲಕ್ಷಗಟ್ಟಲೆ ಪ್ರಾಣಿಗಳ ಹಾಲನ್ನೆಲ್ಲ ಮಿಕ್ಸ್ ಮಾಡಿ ಕುಡಿತಿದ್ದೀರಿ. ಇದು ಹುಚ್ಚುತನ, ಇದು ಅತಿ ದೊಡ್ಡ ಹುಚ್ಚುತನ. ಅದನ್ನು ಆಧುನಿಕ ವೈಜ್ಞಾನಿಕ ಅಂತಾರೆ. ಅದರಲ್ಲಿ ಅದೇನು ವೈಜ್ಞಾನಿಕನೋ ಗೊತ್ತಿಲ್ಲ. ಲಕ್ಷಾಂತರ ಹಸು, ಎಮ್ಮೆ ಇತ್ಯಾದಿ ಎಲ್ಲದರ ಹಾಲನ್ನು ಮಿಕ್ಸ್ ಮಾಡಿ ಕುಡಿತಿದ್ದೀರಿ. ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಕೇಳ್ತಿದ್ದೀನಿ. ಮಗುಗೆ ಹಾಲು ಬೇಕಿರುವಾಗ ತಾಯಿ ಹಾಲಿರುತ್ತೆ, ಆ ಘಟ್ಟ ಮಗದ ಮೇಲೆ ಹಾಲು ಬೇಕಾಗಲ್ಲ. ನೀವು ಸಾಕಷ್ಟು ಬೇಳೆ, ಧಾನ್ಯಗಳು, ಬೀಜಗಳನ್ನು ಮಗುವಿಗೆ ಕೊಡೋಕ್ಕೆ ಶುರು ಮಾಡಿದರೆ
ಅವರು ಅತ್ಯಂತ ಆರೋಗ್ಯಕರವಾಗಿ ಬೆಳೀತಾರೆ ತಿಳ್ಕೊಳ್ಳಿ. ಗಾಯಗಳನ್ನು ಹೊರತುಪಡಿಸಿ ಬೇರೆ ಕಾರಣಕ್ಕೆ ಮಗಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದು ನೆನಪೇ ಇಲ್ಲ, ನನಗೆ ನೆನಪೇ ಇಲ್ಲ. ಒಮ್ಮೊಮ್ಮೆ ಗಾಯಗಳಾದಾಗ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದೆ, ಅದು ಬಿಟ್ಟರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೇ ಇಲ್ಲ. ಯಾಕೆಂದರೆ ಆಹಾರ ಹಾಗಿತ್ತು ಅಷ್ಟೆ. ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಹಣ್ಣು ಇತ್ಯಾದಿಗಳ ಬಗ್ಗೆ ಆಸಕ್ತಿ ಮೂಡಿಸಿದರೆ ಅವರು ಅದರಲ್ಲೇ ಬೆಳೀತಾರೆ, ಬೇರೆ ಬೇರೆ ಏನನ್ನೂ ಇಷ್ಟಪಡಲ್ಲ. ಮಕ್ಕಳಿಗೆ ಅಲರ್ಜಿ ಹೋಗಬೇಕು ಅಂದರೆ ಒಂದು ಹಾಲು, ಇನ್ನೊಂದು ಮಾಂಸ. ಸ್ವಲ್ಪ ಮಟ್ಟಿನ ಅಲರ್ಜಿ ಇದ್ದರೆ ಸರಿ, ತುಂಬ ಅಲರ್ಜಿ ಇದ್ದರೆ ಮಾಂಸವನ್ನು ಆಹಾರದಿಂದ ತೆಗೆದುಬಿಡಿ. ಸಾಕಷ್ಟು ತರಕಾರಿ ಹಣ್ಣುಗಳನ್ನು ಕೊಡಿ, ದೇಹ ತಾನಾಗೆ ಸರಿಪಡಿಸಿಕೊಳ್ಳುತ್ತೆ. ಆದಷ್ಟು ಬೇಗ ಯೋಗ ಅಭ್ಯಾಸಗಳನ್ನು ಮಾಡಿಸಿ, ಸೂರ್ಯಕ್ರಿಯಾ ಅಥವಾ ಸೂರ್ಯ ನಮಸ್ಕಾರದಂತಹದ್ದು, ಅದು ದೇಹದ ಚಾಲಕ ಶಕ್ತಿಯನ್ನು ಬದಲಾಯಿಸುತ್ತೆ ನೀವು ನಂಬಲ ಸಾಧ್ಯವಾದ ರೀತಿಯಲ್ಲಿ. ಸರಿನಾ? ಒಂದು ಸರಳ ಅಭ್ಯಾಸ ಏನೆಲ್ಲ ಮಾಡಬಹುದು ಅಂತ ನಿಮಗೆ ನಂಬೋಕೆ ಆಗಲ್ಲ. ನನಗದನ್ನು ಮಾಡಿದೆ, ನಾನು ನೋಡಿರೋ ಲಕ್ಷಾಂತರ ಜನರಿಗೆ ಮಾಡಿದೆ.